ಅಶ್ವಥ ಮರದ ಬಳಿ ನೀವು ಯಾರಿಗೂ ತಿಳಿಯದಂತೆ ಈ ಪುಟ್ಟ ಕೆಲಸ ಮಾಡಿದರೆ ಅದ್ಭುತ ಸಿದ್ಧಿ ಲಭಿಸುತ್ತದೆ. ಅದೇಗೆ ಅಂತೀರಾ? ತಿಳಿಯಲು ಈ ವಿಡಿಯೋ ನೋಡಿ. ಪೂಜೆಗೆ ಬಳಸುವ ತೆಂಗಿನಕಾಯಿಯಲ್ಲಿ ನಿಮ್ಮ ಮನೆಯಲ್ಲಿನ ಹಲವು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗುತ್ತದೆ. ಹೌದು, ತೆಂಗಿನಕಾಯಿ ಬರೀ ಅಡುಗೆಗೆ ಮಾತ್ರವಲ್ಲದೆ ಹಲವು ರೋಗಗಳಿಗೆ ರಾಮಬಾಣ. ಅಷ್ಟೇ ಅಲ್ಲದೆ ತೆಂಗಿನಕಾಯಿ ಧಾರ್ಮಿಕವಾಗಿ ಹಲವು ಅದ್ಭುತ ಶಕ್ತಿಗಳನ್ನು ಹೊಂದಿದೆ. ಒಂದೇ ಒಂದು ತೆಂಗಿನಕಾಯಿಯಲ್ಲಿ ಹಲವು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಾಣಬಹುದು. ಅದು ಹೇಗೆ ಅನ್ನೋದನ್ನು ಮುಂದೆ ನೋಡಿ. ನಿಮ್ಮ ಜಾತಕದಲ್ಲಿ ರಾಹು, ಕೇತು, ಶನಿ ದೋಷಗಳಿದ್ದರೆ ಹೀಗೆ ಮಾಡಿ. ಒಂದು ಒಣಗಿದ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ. ಅದನ್ನು ಒಡೆದು ಅದರಲ್ಲಿ ಒಣಗಿದ 5 ಬಗೆಯ ಹಣ್ಣುಗಳನ್ನು, ಅಂದರೆ ಡ್ರೈ ಫ್ರೂಟ್ಸ್ಗಳನ್ನು ಹಾಗೂ 5 ಸಕ್ಕರೆ ಅಚ್ಚುಗಳನ್ನು ಹಾಕಿ ತೆಂಗಿನಕಾಯಿಯನ್ನು ಸರಿಯಾಗಿ ಮುಚ್ಚಿ. ನಂತರ ಅದನ್ನು ಒಂದು ಅಶ್ವತ್ಥ ಮರದ ಕೆಳಗೆ ಗುಂಡಿ ತೋಡಿ ಮುಚ್ಚಿ. ಮರಳಿ ಬರುವಾಗ ಅದನ್ನು ಹಿಂತಿರುಗಿ ನೋಡಬೇಡಿ. ಹೀಗೆ ಮಾಡುವುದರಿಂದ ನೀವು ಅಂದುಕೊಂಡ ಕೆಲಸಗಳು ಬೇಗ ಈಡೇರುತ್ತವೆ. ನೀವು ಒಂದು ತೆಂಗಿನಕಾಯಿಯ ಮೇಲೆ ಕುಂಕುಮದಿಂದ ಸ್ವಸ್ತಿಕ್ ಆಕಾರದ ಚಿಹ್ನೆಯನ್ನು ಬಿಡಿಸಿ ಹನುಮಂತನ ದೇವಸ್ಥಾನಕ್ಕೆ ನೀಡಿದರೆ ನೀವು ಅಂದುಕೊಂಡ ಕೆಲಸಗಳು ತಕ್ಷಣ ಪ್ರಾಪ್ತಿಯಾಗುತ್ತವೆ. ನಿಮ್ಮ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಹೆಚ್ಚಾಗಿದ್ದರೆ ನೀವು ಶುಕ್ರವಾರ ದೇವಿಯ ದೇವಸ್ಥಾನಕ್ಕೆ ತೆಂಗಿನಕಾಯಿ, ಮೊಸರು, ಬಿಳಿಬಟ್ಟೆ, ಗುಲಾಬಿ ಹಾಗೂ ಕಮಲದ ಹೂಗಳನ್ನು ಅರ್ಪಿಸಿ ಕರ್ಪೂರದ ಆರತಿಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಬೇಗನೆ ದೂರವಾಗುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಅಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಮಿಷನ್ TV ಧನ್ಯವಾದಗಳು.